ಕಷ್ಟದಲ್ಲಿರೋರೇ ನನ್ನ ಹತ್ರ ಬರೋದು, ಸುಖದಲ್ಲಿರೋರು ದೇವ್ರ ತೊಟ್ಟೋಗ್ಬಿಡ್ತಾರೆ. ನ್ಯಾಯಾಂಗನೇ ಉಲ್ಟಾ ಮಾಡೋ ಕೆಪಾಸಿಟಿ ಇರೋ ಕ್ರಿಮಿನಲ್ ಲಾಯರ್ ನಾನು. ಏನ್ ವಿಷಯ ಸರ್? ನಮ್ ಡ್ರಗ್ ಫ್ಯಾಕ್ಟರಿನಲ್ಲಿ ಫ್ರೆಶ್ ಮೆಡಿಸಿನ್ ಬದಲು ಉಳಿದಿರೋ ಓಲ್ಡ್ ಮೆಡಿಸಿನ್ ಗೆ ಡೇಟ್ ಬದಲಾಯಿಸಿ ಮಾರಾಟ ಮಾಡ್ತಿದೀವಿ ಅಂತ ಪೊಲೀಸ್ನವ್ರಿಗೆ ಡೌಟ್ ಬಂದ್ಬಿಟ್ಟಿದೆ. ಅವ್ರು ರೈಡ್ ಮಾಡಿ ನಾನು ಕಂಬಿ ಅಂಟಿಸೋಕ್ ಮೊದಲು ನಾವು ಸಪ್ಲೈ ಮಾಡಬೇಕು ಅನ್ಕೊಂಡಿರೋ ಓಲ್ಡ್ ಮೆಡಿಸಿನ್ ನ ನಾಶ ಮಾಡ್ಬಿಡೋಣ ಸರ್. ನೋಡಿ, ಆಲ್ರೆಡಿ ಇದ್ರ ಬಗ್ಗೆ ಫಾರ್ಮಾ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿದೀನಿ. ಇದರಿಂದ 50 ಲಕ್ಷ ರೂಪಾಯಿ ಪ್ರಾಫಿಟ್ ಇದೆ ರೀ. ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ತಗೊಳ್ಳಿ. ನೋಡಿ, ಆರೋಗ್ಯ ಮಂತ್ರಿ ನನ್ನ ಕ್ಲೋಸ್ ಫ್ರೆಂಡ್, ನೀವೇನು ಭಯ ಪಡಬೇಡಿ. ನಿಮ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನಿದ್ದೀನಿ, ಸರಿನಾ? ಆದ್ರೂ ನನ್ ಯಾಕೋ ಭಯ ಆಗ್ತಿದೆ ಸರ್. ಒಬ್ಬ ಮನುಷ್ಯನ ಹಿಂದೆ ಹೆದರಬೇಡ ಅಂತ ಹೇಳೋ ಒಂದು ವಾಯಿಸಿದ್ರೆ ಸಾಕು, ಊದುಗಡ್ಡಿ ಹಚ್ಚು ಅಂದ್ರೆ ಊರೇ ಹಚ್ಚಿಬಿಡ್ತಾನೆ. ನಿನ್ ಹಿಂದೆ ಇರೋರು ಸೃಷ್ಟಿ ಸ್ಥಿತಿ ಲಯ ಅನ್ನೋ ಬ್ರಹ್ಮ ವಿಷ್ಣು ಮಹೇಶ್ವರರು, ಆದ್ರೂ ಅವ್ರನ್ನ ಮೀರಿಸುವಂತ ಪೊಲೀಸ್ನವ್ರು ಇರ್ತಾರೆ. ಹಲೋ, ರೌಡಿಗಳನ್ನ ಮಟ್ಟ ಹಾಕೋದು ಪೊಲೀಸ್, ಆದ್ರೂ ಪೊಲೀಸರನ್ನ ಕಟ್ ಹಾಕೋದು ಪೊಲಿಟಿಷಿಯನ್ಸ್. ಆ ಪೊಲಿಟಿಷಿಯನ್ಸ್ ನ ಹುಟ್ಟಾಕೋದು ಈ ದಯಾನಂದ್ ರಾಯ್, ಒನ್ ಅಂಡ್ ದ ಓನ್ಲಿ ಸಪೋರ್ಟಿಂಗ್ ಪಿಲ್ಲರ್ ಆಫ್ ದ ಸೊಸೈಟಿ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ನನ್ಗೆ ಏನು ಆಗಲ್ಲ ಅಂತೀರಾ ಸರ್? ಖಂಡಿತ ಏನು ಆಗಲ್ಲ ರೀ. ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಇಂತ ಅಳ್ಕೊಳಕ್ ನನ್ನ ಮಕ್ಕಳನ್ನೆಲ್ಲ ಕಟ್ಕೊಂಡು ಇಷ್ಟು ದೊಡ್ಡ ವ್ಯಾಪಾರ ಮಾಡ್ತಿದೀವಲ್ಲ, ನಮ್ ಕರ್ಮ. ಏನ್ ಮಾಡೋದು, ವಿಧಿನೇ ಇಲ್ವೇ. ಹಲೋ ಮೈ ಡಿಯರ್ ಬ್ರದರ್, ಬರ್ಡೇ ವಿಶ್ ಮಾಡೋಣ ಅಂತ ಬೆಳಗ್ಗೆ ರೂಮ್ ಹತ್ರ ಬಂದ್ರೆ ಆಗ್ಲೇ ಹೋಗ್ಬಿಟ್ಟಿದ್ಯಾ? ನಿಮ್ ತಮ್ಮ ಸುದೀಪ್ ರೈ ಅವ್ರನ್ನ ಯಾರು ಗುಂಡಿಟ್ ಕೊಂದ್ಬಿಟ್ರು ಸರ್. ವಾಟ್? ಯಾಕೋ, ಏನಾಯ್ತು? ನನ್ನ ತಮ್ಮನ ಯಾರೋ ಕೊಂದ್ಬಿಟ್ರ ಸರ್. ಡ್ರಗ್ ಫ್ಯಾಕ್ಟರಿನಲ್ಲಿ ತಯಾರಾದ ಮಾತ್ರೆ ನುಂಗಿ 10 ಜನರ ಸಾವಿಗೆ ಕಾರಣರಾದ ಡಾಕ್ಟರ್ ಗಂಗಾಧರ್ ಏನ್ ಹೇಳ್ತಾರೆ? ಪ್ರಯೋಜನ ಇಲ್ಲ ಸರ್, ಭಯ ಬಿಡ್ತಿಲ್ಲ. ಸರಿ, ಇವ್ರನ್ನ ಆಮೇಲೆ ವಿಚಾರಿಸ್ಕೊಳ್ಳೋಣ. ಅವನೇನ್ ಹೇಳ್ತಾನೆ? ಅವಂದು ಅದೇ ರಾಗ ಅದೇ ಹಾಡು ಸರ್, ಗೊತ್ತಿಲ್ಲ ಗೊತ್ತಿಲ್ಲ. ಐ ಸಿ. ನೋಡು, ಎಲ್ರೂ ಸತ್ಯ ಬಾಯಿ ಬಿಡ್ಸೋಕೆ ಟಾರ್ಚರ್ ಮಾಡ್ತಾರೆ, ಲಾಕಪ್ ಡೆತ್ ಮಾಡ್ತಾರೆ. ಅದರಿಂದ ಪ್ರಯೋಜನ ಏನು? ನಾನು ಸಸ್ಪೆಂಡ್ ಆಗ್ತೀನಿ. ಅದಾಗಬಾರ್ದು ಅಂತಾನೆ ನಾನು ನಿನ್ನೆ ಇಲ್ಲಿ ಕರ್ಕೊಂಡು ಬಂದೆ. ಈ ನಕಲಿ ಮಾತ್ರೆ ತಯಾರಿಸೋಕೆ ಯಾರು ಕುಮ್ಮ ಕೊಟ್ಟಿದ್ದು? ನನಗೆ ಗೊತ್ತಿಲ್ಲ ಸರ್. ಪದೇ ಪದೇ ಕೇಳೋದು ನನ್ನ ಸ್ಟೈಲ್ ಅಲ್ಲ. ನಾನು ಕೇಳೋದೇ 3 ಸಾರಿ. ಕಮಾನ್. ಮೊದಲನೇದು ಮನುಷ್ಯನಾಗಿ. ನನಗೆ ಗೊತ್ತಿಲ್ಲ ಸರ್. ಎರಡನೇದು ಪೊಲೀಸ್ ಆಫೀಸರ್ ಆಗಿ. ಕಮೌಟ್. ನನಗೆ ಗೊತ್ತಿಲ್ಲ ಅಂತ ಹೇಳಿದಲ್ಲ ಸರ್. ಮೂರನೇದು ಯಮಧರ್ಮನಾಗಿ. ನಿಜವಲ್ಲ, ನನಗೆ ಗೊತ್ತಿಲ್ಲ ಸರ್. ಹೇಳ್ತೀನಿ ಸರ್, ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ದಯಾನಂದ ರೈ ಅವರೇ. ಡ್ರಗ್ ಫ್ಯಾಕ್ಟ್ರಿನ ನನ್ನ ಲೈಸೆನ್ಸ್ ಅಲ್ಲಿ ಅವರೇ ನಡೆಸ್ತಿರೋದು. ಸೋಮ, ಟೇಕ್ ಹಿಮ್. ರವಿಶಂಕರ್ ಸರ್, ಎಂಜಾಯ್ ದ ಡ್ರಿಂಕ್. ಥ್ಯಾಂಕ್ ಯು ಸರ್. ದಯಾನಂದ್ ರೈ ತನ್ನ ಬಣ್ಣ ಎಲ್ ಬೈಲ್ ಆಗುತ್ತೆ ಅಂತ ಡಾಕ್ಟರ್ ಗಂಗಾಧರ್ನ ಸಾಯಿಸಿದ್ದಾರೆ. ಯಾವಾಗ? ಎಷ್ಟೊತ್ತಿನಲ್ಲಿ? 1 hour before. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ನಾನು ಇಲ್ಲಿಗೆ ಬಂದು 2 hours ಆಯ್ತು, ಅವರು ನನ್ನ ಜೊತೆಲೇ ಇದ್ದಾರೆ. ಇವ್ರು ಇಲ್ಲಿದ್ದಾರೆ ಸರ್, ಆದ್ರೆ ಇವ್ರ ಆಟ ಹೊರಗಡೆ ನಡೀತಾ ಇದೆ. ನನ್ನ ತಮ್ಮನ ಬರ್ಡೇ ದಿವಸ ಅವನ ಡೆತ್ ಡೇ ಸೆಲೆಬ್ರೇಟ್ ಮಾಡೋ ಹಾಗೆ ಮಾಡಿದವನ ಹಿಡಿದು ಅವನಿಗೆ ಶಿಕ್ಷೆ ಕೊಟ್ಟಿದ್ರೆ ಆಗ ನೀನೊಬ್ಬ ಸೂಪರ್ ಕಾಪ್ ಅಂತ ಹೇಳಿ ನಿನಗೆ ಸಲ್ಯೂಟ್ ಹೊಡಿತಾ ಇದ್ದೆ. ಫ್ಯಾಂಟಾಸ್ಟಿಕ್ ಮಿಸ್ಟರ್ ದಯಾನಂದ್. ನಿನ್ನ ತಮ್ಮನ ಕೊಲೆಗಾರನ ಸಾಕ್ಷಿ ಸಮೇತ ಹಿಡಿದು ನಿನ್ನ ಕೈಲಿ ಸೆಲ್ಯೂಟ್ ಹೊಡಿಸ್ಕೊಳ್ಳೋದಷ್ಟೇ ಅಲ್ಲ,
ಈಗ ನಡೆದಿರೋ ಡಾಕ್ಟರ್ ಕೊಲೆಗೆ ಸಾಕ್ಷಿ ಸಮೇತ ಹಿಡಿದು ನಿನ್ನ ಕೈಲಿ ತಿಪ್ಪರ್ಲಾಗ ಹಾಕ್ಸೋ ದಿನ ಬಹಳ ದೂರ ಇಲ್ಲ. ಮೈಂಡ್ ಇಟ್ ಮಿಸ್ಟರ್ ಧನಂಜಯ್, ಟ್ರೈ ಟು ಬಿಹೇವ್ ಯುವರ್ ಸೆಲ್ಫ್. ಬೀಯಿಂಗ್ ಎ ಪೊಲೀಸ್ ಆಫೀಸರ್ ನೀನೇ ಹೀಗಾದ್ರೆ ಏನ್ ಅರ್ಥ? ಕಮಾನ್ ಕಮಾನ್ ಐ ಸೇ. ಇವನೇನೆ ಅವಳ ಹಿಂಗೆ ಎಗರಾಡ್ತಾನೆ, ಎಗರಾಡದ್ಮೇಲೆ ಸುಸ್ತಾಗ್ಲೇಬೇಕಲ್ಲ, ನೀರ್ ಕುಡ್ಸಿದ್ರಾಯ್ತು. ಅದು ಸರಿಯನ್ನು.